ಸಾಕ್ಷಿ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮೃತಾ ಶ್ರೀಕಂಠ. ಇದೀಗ ಟಾಪ್ ಸ್ಟೋರೀಸ್. ಪುತ್ತೂರಿನಲ್ಲಿ ಕುವೆಂಪು ಕ್ರೀಡಾಂಗಣದಲ್ಲಿ ಸರ್ಕಾರಿ ನೌಕರರ ಕ್ರಿಕೆಟ್ ಪಂದ್ಯಾವಳಿ ಉದ್ಘಾಟನೆ. ಟಿ ನರಸೀಪುರದಲ್ಲಿ ಶ್ರೀ ಚೌಡೇಶ್ವರಿ ಯುವಕರ ಸ್ನೇಹ ಬಳಗ ಆಯೋಜಿಸಿದ 5ನೇ ವರ್ಷದ ರಾಜ್ಯ ಮಟ್ಟದ ಎತ್ತಿನಗಾಡಿ ಓಟದ ಸ್ಪರ್ಧೆ. ಮೊದಲ ಬಾರಿಗೆ ಕರ್ನಾಟಕ ಪಶುಸಂಗೋಪನಾ ಇಲಾಖೆ ವತಿಯಿಂದ ಹೊಸ ಸಂಜೀವಿನಿ ಆಂಬ್ಯುಲೆನ್ಸ್ ಲೋಕಾರ್ಪಣೆ. ಯಾದಗಿರಿ ಜಿಲ್ಲೆ ಸುರಪುರ ಮತ್ತು ಹುಣಸಗಿ ತಾಲೂಕು ರೆಡ್ಡಿ ಸಮಾಜದ ನೂತನ ಅಧ್ಯಕ್ಷರಾಗಿ ಬಾಬುಗೌಡ ಪಾಟೀಲ್ ಆಯ್ಕೆ. ಗಂಗಾವತಿಯಲ್ಲಿ ತಾಲೂಕು ಪಂಚಾಯಿತಿಯ ಆರೋಗ್ಯ ಅಮೃತ ಅಭಿಯಾನಕ್ಕೆ ಚಾಲನೆ. ಯಲಬುರ್ಗಾ ಪಟ್ಟಣದ ಬಯಲು ರಂಗಮಂದಿರದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಭಗೀರಥ ಜಯಂತಿ. ಯಲಬುರ್ಗಾ ತಾಲೂಕಿನ ವೀರಶೈವ ಪಂಚಮಸಾಲಿ ಸಮಾಜದ ವತಿಯಿಂದ 2ನೇ ಮೀಸಲಾತಿ ಒತ್ತಾಯ. ಬಾದಾಮಿಯಲ್ಲಿ ಮಲಪ್ರಭಾ ನದಿಗೆ ಪೂಜೆ ಸಲ್ಲಿಸಿದ ಎಚ್.ಡಿ. ಕುಮಾರಸ್ವಾಮಿ. ಹುಮ್ನಾಬಾದ್ ತಾಲೂಕಿನ ಪುರಸಭೆಯಿಂದ ಘನತ್ಯಾಜ್ಯ ವಸ್ತು ನಿರ್ವಹಣೆ ವಿವಿಧ ವಾಹನಗಳಿಗೆ ಚಾಲನೆ. ಶಿಡ್ಲಘಟ್ಟದಲ್ಲಿ ಹಂಡಿಗನಾಳ ಗ್ರಾಮದಲ್ಲಿ ಕೆಂಪಣ್ಣಸ್ವಾಮಿ ವೀರಣ್ಣಸ್ವಾಮಿಗೆ ಗುಡಿಜಾತ್ರೆಯ ದೀಪಾರಾಧನೆ ಮಹೋತ್ಸವ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ವತಿಯಿಂದ ಬೈಲಹೊಂಗಲ ತಾಲೂಕಿನ ತುರುಕರ ಶಿಗಿಹಳ್ಳಿ ಗ್ರಾಮದಲ್ಲಿ ವಿದ್ಯುತ್ ಉಪಕೇಂದ್ರದ ಕಾಮಗಾರಿಗೆ ಪೂಜೆ.